ಪ್ರೇಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡಲು ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆದಂತಹ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಶ್ರೀನಿವಾಸ್ ಗುರೂಜಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವದಸ್ತು ನಿರಂತರಂ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಕೊನೆಯ ನಕ್ಷತ್ರವಾಗಿರುವಂತಹ ರೇವತಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ. ಅದರಲ್ಲಿ ಮೊದಲನೇದಾಗಿ ಅವರ ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತ. ಪ್ರತಿಯೊಂದು ಕಾರ್ಯಗಳ ಆರಂಭದಲ್ಲಿ ಅಥ ಅನ್ನುವಂಥ ಒಂದು ಶಬ್ದ, ಅಥ ಶಬ್ದದಿಂದ ಯಾರು ಪ್ರಾರಂಭ ಯಾವ ಕಾರ್ಯಗಳನ್ನು ಮಾಡ್ತಾರೋ ಅದು ಅದ್ಭುತವಾದ ಸಕ್ಸಸ್ಸಿಗೆ ಒಂದು ದಾರಿ ಅಂತ. ಅಥ ಶ್ರೀ ಮಹಾಭಾರತ ಕಥಾ ಅಂದರು. ನಾನು ನಮ್ಮ ತಂದೆ ಎಲ್ಲರೂ ಈ ನೋಡ್ತಾ ಕೂತಿದ್ವಿ. ಆಗ ಅವರಂದರು, ಒಂದು ಸಿನಿಮಾ ಆಗಲಿ, ಒಂದು ವಿಚಾರ ಆಗಲಿ, ಯಾವುದೇ ಆಗಲಿ, ಅದು ಸಕ್ಸಸ್ಫುಲ್ ಹೊಂದಬೇಕಾದ್ರೆ ಈ ಅಥ ಅನ್ನೋ ಶಬ್ದ ಅವನು ಉಪಯೋಗಿಸಿದ್ದಾರೆ. ಮೊಟ್ಟ ಮೊದಲನೇ ಭಾಷೆ ಅಥ ಅನ್ನುವಂಥದ್ದು. ಹಾಗಾಗಿ ಈ ಅಥ ಶಬ್ದದಲ್ಲಿ ಯಾರು ಉಪಯೋಗಿಸ್ತಾರೋ ಅವರಿಗೆ ಗ್ರ್ಯಾಂಡ್ ಸಕ್ಸಸ್ ಅಂದರು. ಅದು ಹಾಗೆ ಆಯಿತು. ಮಹಾಭಾರತ ಕಥಾ, ಮಹಾಭಾರತ ಕಥಾ ಪ್ರಸಿದ್ಧಿ, ಆದರೆ ಎಲ್ಲಿಯೂ ಕಾಂಟ್ರವರ್ಸಿ ರಗಳೆಗಳಿಲ್ಲದೇ ಸಕ್ಸಸ್ ಆಗಿತ್ತು, ಭಯಂಕರ ಸಕ್ಸಸ್ ಆಗಿತ್ತು. ಅದಕ್ಕೆ ಮುಂಚೆ ರಾಮಾಯಣ ಬಂದಿತ್ತು, ರಾಮಾನಂದ ಸಾಗರದ ರಾಮಾಯಣ, ಅದು ಗ್ರೇಟ್ ಅಂದರು. ಇದೇನು ಬರಲಿಕ್ಕೆ ಹೋಗುತ್ತೆ, ಬಿ ಆರ್ ಚೋಪ್ರಾ ಅನ್ನೋರು ತೆಗೆದಿದ್ದಾರೆ, ಏನು ಗೊತ್ತಾಗುತ್ತೆ ಇತಿಹಾಸ ಪುರಾಣ ಅಂತೆಲ್ಲ ಆಡ್ಕೊಂಡಿದ್ದುಂಟು. ಎಲ್ಲಿ ಆಡ್ಕೊಳ್ತಾರೋ ಅಲ್ಲಿ ಆರಂಭದ ಶಬ್ದ ಸ್ಪಷ್ಟವಾಗಿದ್ದರೆ ಹರಿ ಓಂ ಅಂತ ಹೇಳ್ತೀವಿ. ಆ ಓಂಕಾರ ಮತ್ತು ದೇವರ ಸ್ಮರಣೆಯಿಂದ ನಮ್ಮ ಕಾರ್ಯಗಳೆಲ್ಲವೂ ಯಶಸ್ಸಾಗುತ್ತೆ. ಸುಲಭ ಮಾರ್ಗ. ಪರೀಕ್ಷೆ ಇಲ್ಲದೆ ಯಾರು ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಬರಲ್ಲ. ಎಂಥೆಂಥ ಮಹಾನುಭಾವರಿಗೂ ಪರೀಕ್ಷೆ ಅನ್ನೋದು ಉಂಟು, ಆದರೆ ದೇವರು ಕೈ ಬಿಡುವುದಿಲ್ಲ, ಎಂದೂ ಕೈ ಬಿಡಲ್ಲ. ತಾನು ತನ್ನ ಕಾರ್ಯ, ತನ್ನ ಕೆಲಸ, ತನ್ನ ಭಕ್ತರು. ಪರಿತ್ರಾಣಾಯ ಸಾಧುನಾಂ, ವಿನಾಶಾಯ ಚತುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇವೆಗೆ. ಒಂದು ಯುಗದಲ್ಲಿ ವಿಪರೀತವಾದ ಅಧರ್ಮಗಳು ಅಕೃತ್ಯಗಳು ನಡೆದರೆ ಅಲ್ಲಿ ನಾನು ಬಂದೇ ಬರ್ತೀನಿ, ತಪ್ಪಿಸಲ್ಲ, ನಮ್ಮ ಭಾರತ ದೇಶವನ್ನು ಹಾಳು ಮಾಡಲಿಕ್ಕೆ ಯಾರ ಕೆಲವು ಸಾಧ್ಯ ಇಲ್ಲ. ಕಾರಣ, ಹನ್ನೆರಡು ಕಡೆ ಜ್ಯೋತಿರ್ಲಿಂಗವಾಗಿ ನಮ್ಮ ರುದ್ರದೇವರು ಇನ್ನೂ ಅದ್ಯಾಪಿ ಆ ಸ್ಥಳದಲ್ಲಿ ತಪಸ್ಸು. ಆ ತಪಸ್ಸಿನ ಎಫೆಕ್ಟು ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ, ಇಡೀ ಸುತ್ತಮುತ್ತ ಎಲ್ಲ ಕಡೆಯಲ್ಲೂ ರಕ್ಷಣೆ ಇರ್ತದೆ. ಹಾಗಂದರೆ ರಕ್ಷಣೆ ಇದೆ ಅಂತ ಯಾಕೆ ಅವ್ರನ್ನ ಓಡಿಸ್ಬಾರ್ದು ಅಂದರೆ, ಬರಲಿ, ತಡೆಗಟ್ಟುವ ಶಕ್ತಿ ಇರ್ತದೆ. ಹಾಗಾಗಿ ಒಂದು ಶಬ್ದದ ಅರ್ಥ ಅನ್ನೋದು ಹೀಗಿರುತ್ತೆ. ರೇವತಿ ನಕ್ಷತ್ರ ಕಡೇ ನಕ್ಷತ್ರ, ನಾಲ್ಕು ಪಾದ ನಕ್ಷತ್ರ, ಬುಧಂದು ರಾಶಿ ಗುರುಗಳದು. ಇವರಿಗೆ ಯಾವಾಗಲೂ ಪರ ಮತ್ತು ವಿರೋಧಗಳು ಎಂದೂ ಇರ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ನೋಡಲಿಕ್ಕೆ ತುಂಬ ಚೆಂದ, ಸ್ವಲ್ಪ ಶಾರ್ಟ್, ಸ್ವಲ್ಪ ಡುಮ್ಮಕ್ಕೆ, ಆ ಡುಮ್ಮಕ್ಕಲ್ಲೂ ಕೆಲವರು ತುಂಬ ಲಕ್ಷಣ ಇರ್ತದೆ. ದಪ್ಪಕ್ಕಿದ್ರೂ ಚೆಂದ, ಸಣ್ಣಕ್ಕೆ ಕೋಲ್ ಥರ ಇದ್ರೂ ಕಷ್ಟ, ತುಂಬ ದಪ್ಪಕ್ಕಿದ್ರೆ ಹೇಳೋಕ್ಕಾಗಲ್ಲ, ಕೂಡೋಕ್ಕಾಗಲ್ಲ, ಅದೂ ಕಷ್ಟ. ದಪ್ಪದಲ್ಲಿ ಎತ್ತರವಿದ್ದು ಲಕ್ಷಣವಾಗಿ ಇರುವಂಥ ಈ ನಕ್ಷತ್ರದ ಸ್ವಭಾವ. ಭಾಳ ಹಠವಾದಿ ನಕ್ಷತ್ರ. ರೇವತಿ ನಕ್ಷತ್ರದಲ್ಲಿ ಯಾವುದೋ ಒಂದು ಕಾರ್ಯ ಹೇಳಿದರೆ ಆ ಕಾರ್ಯ ಸಕ್ಸಸ್ ಆಗುವವರೆಗೂ ಆ ನಕ್ಷತ್ರದ ಸ್ವಭಾವ ಬಿಡಲ್ಲ. ಏನು ಬೇಕಾದಾಗಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ ಸುಮ್ಮನೆ ಸೀದಾಗಿ ನುಗ್ಗಿ ಕಾರ್ಯಗಳ ಪ್ರವೃತ್ತಿಯನ್ನು ಮಾಡುವಂಥವ್ರು. ಅಯ್ಯೋ ನಾವೇ ಲಾಸ್ಟು ಅಲ್ಲ, ಲಾಸ್ಟ್ ಆದರೂ ಲೇಟೆಸ್ಟ್ ಆಗಿರುವಂಥವ್ರು. ಜೀವನವನ್ನು ಅದು ಎಂಥ ಕಷ್ಟ ಬಂದಾಗ ತಾಳು, ಕಂಗಡದ ನೀತಾಳು, ನಟ್ಟೆ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುನ್ನ ಉಣಲುಂಟು ತಾಳು ಅನ್ನುವಂಗೆ ಆ ತಾಳ್ಮೆಗೆ
ಒಂದು ಪ್ರತೀಕ ರೇವತಿ ನಕ್ಷತ್ರ. ನಾಲ್ಕು ಪಾದಗಳ ಬಗ್ಗೆ ನಂತರ ಆ ಥರ ಇರುವಂಥ ಸಮಾಧಾನಕರ ವಿದ್ಯಾವಂತರು ನಾಲ್ಕು ಜನ ಇವ್ರ ಹಿಂದೆ ಇರಬೇಕು ಹೊರತು ಇವರು ಹಿಂದೆ ನಿಂತು ಪಾಠ ಪ್ರವಚನ ಕೇಳುವಂಥವರಲ್ಲ. ಒಳ್ಳೆಯ ಮನಸ್ಸು, ಒಳ್ಳೆಯ ಕಣ್ಗಳು, ಕಾರ್ಯದಲ್ಲಿ ಒಳ್ಳೆಯ ಕ್ಷಮತೆ, ಯಾವುದನ್ನು ಹೇಗೆ ರೂಪಿಸಬೇಕು ಅನ್ನುವಂಥ ಎಕ್ಸಲೆಂಟ್ ಕ್ವಾಲಿಟಿ ಇವರಲ್ಲಿ ಯಾವಾಗಲೂ ಉಂಟು, ಖಂಡಿತವಾಗಲೂ ಉಂಟು. ಅವ್ರು ಏನು ಮಾಡ್ತಾರೆ, ಒಂದು ಬಂತ ಸಮಸ್ಯೆ, ಒಂದು ನಿಮಿಷ ನಾನು ನೋಡ್ತೇನೆ, ಚಿಂತೆ ಮಾಡಬೇಡಿ, ಇದನ್ನು ಹೇಗೆ ಯುದ್ಧದಲ್ಲಿ ಇವರಿಗಿರುವಂಥ ಬುದ್ಧಿವಂತಿಕೆ, ಈ ನಕ್ಷತ್ರದವರು ಲೀಡ್ ಮಾಡಿದರೆ ಅಂದರೆ ಫ್ರಂಟ್ ಲೈನಲ್ಲಿ ಲೀಡ್ ಮಾಡೋದು. ಯಾವತ್ತೂ ಎರಡು ಹೇಳ್ತಾರೆ, ಊಟಕ್ಕೆ ಮುಂದೆ ಜಗಳಕ್ಕೆ ಹಿಂದೆ ಅಂತ. ಊಟಕ್ಕೆ ಫಸ್ಟ್ ಹೋಗಿ ಕೂತ್ಬಿಟ್ರೆ ಎಲ್ಲ ಅಡುಗೆನೂ ಸಿಕ್ಕಿಬಿಡುತ್ತೆ ನಮಗೆ. ಜಗಳದಲ್ಲಿ ಹಿಂದೆ ನಿಂತರೆ ಬೀಳುವ ಪೆಟ್ಟು, ಬೀಳುವ ಗುಂಡು ಲೇಟಾಗಿ ಬೀಳುತ್ತೆ. ಇಲ್ಲ ಫ್ರಂಟಲ್ಲಿದ್ದರೆ ನಿನ್ನ ಕತೆ ಮುಗಿಸಬಹುದು, ಅಥವಾ ಒಂದು ಕಲ್ಲೇ ಹೊಡಿತಾರೆ, ಕಲ್ಲು ಹೊಡೆದ್ರೆ ಫಸ್ಟ್ ಬಿಟ್ಟು ಬೀಳೋದು ಫ್ರಂಟಲ್ಲಿದ್ದವ್ರಿಗೆ. ಹಿಂದೆ ಇದ್ದರೆ ಹಾಗಂತ ಹೆದರ್ಕೊಳ್ತೀರ? ಅಲ್ಲ. ಅದರಲ್ಲೂ ಬುದ್ಧಿವಂತಿಕೆ, ಯೋಚನಾ ಶಕ್ತಿ, ಎಂಥ ಕಟ್ಟದ ಸಮಯದಲ್ಲೂ ಪ್ರೆಸೆನ್ಸ್ ಆಫ್ ಮೈಂಡ್. ಬ್ರೇಕ್ ಒತ್ತಲಿಕ್ಕೆ ಆಕ್ಸಲೇಟರ್ ಒತ್ಬಿಟ್ರ, ಅದು ಇದ್ದಷ್ಟು ಸ್ಪೀಡ್ ಆಯಿತು, ಆಕ್ಸಿಡೆಂಟ್ ಆಯಿತು, ಅಲ್ಲ. ನಿಧಾನವಾಗಾದ್ರೂ ಆ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅದಕ್ಕೆ ಗೊತ್ತಿಲ್ಲದೆ ಆಗೋದಕ್ಕೆ ಆಕ್ಸಿಡೆಂಟ್ ಅಂತಾರೆ, ಗೊತ್ತಿದ್ದಾಗೋದಕ್ಕೆ ಇನ್ಸಿಡೆಂಟ್ ಅಂತೇವೆ. ಆ ಆಕ್ಸಿಡೆಂಟ್ ಆಗುವ ಸಮಯವನ್ನು ತಪ್ಪಿಸುವ, ಬರಲಿ 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 ಆಯ್ತು ಆಯ್ತು ಮುಗಿತು ನಿನ್ನ ಕಥೆ ಕ್ಲೋಸ್ ಅಂದರೆ ಅದ್ಭುತವಾಗಿ ಅದನ್ನು ಸ್ಟಾಪ್ ಮಾಡಿ ಮತ್ತೆ ತಿರುಗಾ ಮುಂದಕ್ಕೆ ತಗೊಂಡು ಹೋಗುವಂಥ ಒಂದು ಅದ್ಭುತ ಕ್ವಾಲಿಟಿ ಒಟ್ಟಾರೆ ರೇವತಿ ನಕ್ಷತ್ರಕ್ಕುಂಟು. ಇನ್ನು ನಾಲ್ಕು ಪಾದಗಳ ಬಗ್ಗೆ ಮತ್ತೆ ಹೇಳುವ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಭಾವತಿ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಭಾವತಿಯವರೇ. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ಯಾವ್ದಾದ್ರೂ ಒಂದು ಮಗುವಿನ ರಾಶಿ ನಕ್ಷತ್ರ ಹಾಗೆ ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. ನನ್ ಮಗ ದೊಡ್ಡ ಮಗ ಮೇಡಮ್, ತಿಪ್ಪಣ್ಣ ಅಂತ. ಓಕೆ ಹೇಳಿ. ನಕ್ಷತ್ರ 2/12/99. ಓಕೆ, ರಾಶಿ? ರಾಶಿ ಕನ್ಯಾ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹಾ ಹೇಳಿ. ನಮಸ್ತೆ ಗುರುಜಿ. ಹರೇ ಶ್ರೀನಿವಾಸ. ಅದೇ ಗುರುಜಿ, ನನ್ನ ದೊಡ್ಡ ಮಗನ ಬಗ್ಗೆ ಕೇಳ. ಏನ್ ಕೇಳಬೇಕು? ಅವನು ನಾವು ಮೆಡಿಕಲ್ ಮಾಡಿಸ್ಬೇಕಂತ ಎಕ್ಸಾಮ್, ನೀಟ್ ಎಕ್ಸಾಮ್ ಎಲ್ಲ ಬರ್ತಿದ್ದೀವಿ, ಓದಲ ಆಗ್ಲಿಲ್ಲ ಗುರುಜಿ. ಮತ್ತೆ ಒಂದ್ ವರ್ಷ ಲಾಂಗ್ ಟರ್ಮ್ ಕೋಚಿಂಗ್ ಕೊಡಿಸಿ. ಎರಡು ತಿಂಗಳ ಒಳಗಡೆ ಎಕ್ಸಾಮ್ ಏನಾದ್ರು ನಡೆದರೆ ಅವರು ಪಾಸ್ ಆಗುವ ಸಾಧ್ಯತೆಗಳು ಬಹಳಷ್ಟು ಚೆನ್ನಾಗಿದೆ. ಬಿಟ್ಟರೆ ಸೆಪ್ಟೆಂಬರ್ ಆದಮೇಲೆ ಆಗುವ ಸಾಧ್ಯತೆ ಉಂಟು. ಯಾತಕ್ಕೂ ಒಂದು ಪುಷ್ಪರಾಗದ ಹರಳು ಡಾಲರ್ ರೂಪದಲ್ಲಿ ಅಥವಾ ಉಂಗುರದ ರೂಪದಲ್ಲಿ ಹಾಕಿ ಒಳ್ಳೆಯದಾಗ್ತದೆ. ಪ್ರಭಾವತಿಯವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರುಜಿ, ನೀವು ಪಾದಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ರೇವತಿ ನಕ್ಷತ್ರದ ಪಾದಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. 1, 2, 3, 4 ಪಾದಗಳು ಕಡೆಯಲ್ಲಿ ಇರುವಂಥದ್ದು. 104 ಆಯಿತು, 108 ಇನ್ನು 4 ಪಾದಗಳ ಅವಶ್ಯಕತೆ ಉಂಟು. ಎಷ್ಟೇ ನಾವು ರೇವತಿ ನಕ್ಷತ್ರವಾಗಲಿ ಮೀನರಾಶಿಯಾಗಲಿ ಯಾವುದೇ ಮಾತಾಡಿದ್ರೂ ಜಾತಕದ ವೆಯ್ಟ್ ಎಷ್ಟರ ಮಟ್ಟಿಗಿದೆ, ಸಕ್ಸಸ್ಫುಲ್ ಅನ್ಸಕ್ಸಸ್ಫುಲ್, ಯಾವ ರೀತಿಯಾಗಿ ಅವರನ್ನು ಟ್ಯೂನಪ್ ಮಾಡಿ ತರಬೇಕು ಅಂತ ನಾವು ರತ್ನ ಚಿಕಿತ್ಸೆ ಬಗ್ಗೆ ಹೇಳ್ತಿರ್ತೀವಿ. ರತ್ನ ಚಿಕಿತ್ಸೆ ಅಂದರೆ ಆ ಸಮಯದಲ್ಲಿ ಒಂದು ಸಪೋರ್ಟ್. ಗಾಡಿ ಕೆಟ್ಟ ಹೋಗಿದೆ, ದಬ್ಬಿದು ಸ್ಟಾರ್ಟ್ ಮಾಡೋದು, ಸೆಲ್ಫ್ ಇಲ್ಲ, ದಬ್ಬಿ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಅಡ್ಡಿ ಆತಂಕಗಳಿಲ್ಲದೆ ತಗೊಂಡು ಹೋಗೋದು ಹೇಗೆ ಅನ್ನೋದೇ ಬಹಳ ಮುಖ್ಯವಾದ ಸಂಗತಿ. ಅದಕ್ಕಾಗಿ 1ನೇ ಪಾದದವರು ಯಾವತ್ತೂ ವಿದ್ಯಾವಂತರು, ಬುದ್ಧಿವಂತರು, ಒಂದೊಂದು ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡುವಂಥವರು. ಸ್ವಲ್ಪ ಕೋಪಿಷ್ಟರು ಅಷ್ಟೇ ಬೇಗ ಶಾಂತ, 1 ಸೆಕೆಂಡ್ ಅಷ್ಟೇ ಕೋಪ, ಆಮೇಲೆ ಇರುವುದಿಲ್ಲ, ಆರಾಮಾಗಿ ಮತ್ತೆ ತಿರ್ಗಾ ತನ್ನ ಕಾರ್ಯದನ್ನು ಮಾಡಿಕೊಂಡು ಹೋಗುವಂಥವ್ರು. ಎಜುಕೇಷನ್ ಬಗ್ಗೆ ವಿಪರೀತ ತಲೆ ಕೆಡಿಸ್ಕೊಳ್ತಾರೆ, ನನಗೆ ಇದೇ ವಿದ್ಯೆ ಇರಬೇಕು, ಹೀಗೆ ಇರಬೇಕು, ಇದನ್ನು ಓದಿ ನಾನು ಪಾಸ್ ಆಗಬೇಕು ಅನ್ನುವಂಥ ಚಿಂತೆ ಯಾವತ್ತೂ ಇರ್ತದೆ.
ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಮೈಸೂರಿಂದ ಯಶಸ್ವಿನಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಯಶಸ್ವಿನಿ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. ನನ್ನ ಹೆಸರು ಯಶಸ್ವಿನಿ, ಡೇಟ್ ಆಫ್ ಬರ್ತ್ 25/11/92. ಓಕೆ, ರಾಶಿ ನಕ್ಷತ್ರ? ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಓಕೆ ಗುರುಜಿ, ಇದ್ದರೆ ಮಾತನಾಡಿ. ಹರೇ ಶ್ರೀನಿವಾಸ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನಗೆ ಮದುವೆ ಆಗ್ತಿಲ್ಲ, ಇನ್ನು ಲೇಟ್ ಆಗಿ ಆಗ್ತಿದೆ. ಬಂದವರೆಲ್ಲ ಹೋಗ್ತಾರೆ ಬರ್ತಾರೆ, ಹೋಗ್ತಾರೆ ಬರ್ತಾರೆ, ಅದೇ ಆಗ್ತಾ ಇದೆ. ಜಾಸ್ತಿ ಬಂದ್ರೆ ಕುಂಭರಾಶಿ ಬರುತ್ತೆ, ಶತಾಭಿಷ ನಕ್ಷತ್ರ ಬರುತ್ತೆ. ನಿಮ್ದು ಯಾವ್ದು ರಾಶಿ? ನಂದು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಅಂತ ಯಾರು ಗುರ್ತಿಡಿದು ಬಂದು ಓಡೋಗ್ಬಿಡ್ತಾ ಇದಾರೋ? ಈಗ ಸ್ವಲ್ಪ ದಿನದಲ್ಲಿ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರದವರೇ ಬಂದಿದ್ರು. ಅವರು ಅವ್ರಿಗೂ ಮತ್ತೆ ಬೇಡ ಆಗಲ್ಲ ಅಂತ ಹೊರಟೋಗ್ತಿದ್ರು. ಅಲ್ಲ ಅಲ್ಲ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸೇಮ್ ರಾಶಿ, ಸೇಮ್ ನಕ್ಷತ್ರ ಮಾಡ್ಕೊಳ್ಬಾರ್ದು ಅಲ್ಲ. ಲಗ್ನದ ಬದಲಾವಣೆ ಅಥವಾ ಪಾದಗಳ ಬದಲಾವಣೆ ಇದ್ದರೆ ಒಳ್ಳೆಯದು. ಜ್ಯೇಷ್ಠ ನಕ್ಷತ್ರ ಅಂದರೆ ಭಾವ ಇಲ್ಲದ ಮನೆ ಅಂತ ಏನೋ ಗೊತ್ತಿಲ್ಲದೆ ಹೇಳುವ ಸಾಧ್ಯತೆ ಉಂಟು. ಮೂರನೇ ಮನೆಯಲ್ಲಿ ಯಾರಾದರೂ ಪುಣ್ಯಗ್ರಹಗಳು ಇದ್ದದ್ದಲ್ಲಿ 7-3 ಯಾವ ಥರದ ತೊಂದರೆ ಇಲ್ಲ. ಇದೆಲ್ಲ ಅರ್ಥ ಆಗಬೇಕು, ಅರ್ಥ ಮಾಡಿಸ್ಬೇಕು. ಆ ಥರ ಸಮಾಧಾನಕರವಾದ ಮಾಹಿತಿಗಳು ಇರಬೇಕು. 7:30 ಬೇರೆ ನಡೀತಾ ಇದೆ, ಇನ್ನೇನು ಎಂಡ್ ಆಫ್ ಸ್ಟೇಜು. ಮುಂದಕ್ಕೆ ಭಾಳ ಒಳ್ಳೆಯ ಕೆಲಸ ನಿಮ್ಮಿಂದ ಆಗ್ತದೆ, ನಿಮಗೂ ಆಗ್ತದೆ. ವೆಯ್ಟ್ ಅಪ್ ಟು 2 months, ಅಷ್ಟರಲ್ಲಿ ಫಿಕ್ಸ್ ಆಗಿ ಆಗ್ತದೆ. ಓಕೆ ಮಾ, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬಳ್ಳಾರಿಯಿಂದ ಮಲ್ಲಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಯ್ಯ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೊಮ್ಮಗಳ ಬಗ್ಗೆ ಮೇಡಮ್, ಮಹಾಲಕ್ಷ್ಮಿ ಅಂತ. ಓಕೆ, ರಾಶಿ ನಕ್ಷತ್ರ ಹಾಗೆ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಅಪ್ಪ ನಕ್ಷತ್ರ ಮೇಡಮ್. ಓಕೆ, 2/2/2002 ಮೇಡಮ್, ಡೇಟ್ ಅಂತ. ಓಕೆ ಗುರುಜಿ, ಇದ್ದರೆ ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಪಿವಿಸಿ ಮುಗಿದ ಗುರುಜಿ, ಮಹಾಲಕ್ಷ್ಮಿ ಮೊಮ್ಮಗಳದು. ಅದೇ MBBS ಮಾಡ್ಬೇಕಂತ ಮಾಡ್ತಾವ ಗುರುಜಿ, ನೀಟ್ ಕೋಚಿಂಗ್ ಕೊಡ್ಬೇಕಂತ ಮಾಡಿವಿ, ಆಗ್ತದೆ ಎಲ್ಲ ಕೇಳಿ. ಬುದ್ಧಿವಂತಿಕೆ ಚೆನ್ನಾಗಿದೆ, ಪ್ರಯತ್ನಗಳು ತುಂಬಾ ಬೇಕು. ಈಗ ಅಷ್ಟೊಂದು ಪೂರಕವಾದ ಸಮಯ ಇಲ್ಲ, ಆದರೆ ಬರೋ ಚಾನ್ಸಸ್ ಇದೆ. ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ, ಪ್ರಯತ್ನ ವಿಪರೀತ ಇದ್ದರೆ ಆಗ್ತದೆ. 1.5 kg ಹಸಿರು ಕಾಳು ನೀವು ಬುಧವಾರ ದಿವಸ ನಿಮ್ಮನೆಯಿಂದ ಪೂರ್ವದಲ್ಲಿ ಇರುವ ವಿಷ್ಣು ದೇವಾಲಯ, ಹೌದಾ? ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಮಲಯ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ತುಮಕೂರಿಂದ ಲತಾ ಅವರು ಕರೆ ಮಾಡಿದ್ದಾರೆ. ಲತಾ ಅವರೇ ನಮಸ್ತೆ. ಹರೇ ಶ್ರೀನಿವಾಸ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸ್ಕೊಡಿ. 24/10/1969. ಓಕೆ, ರಾಶಿ ನಕ್ಷತ್ರ? ಅಶ್ವಿನಿ ನಕ್ಷತ್ರ, ಮೇಷ ರಾಶಿ. ಓಕೆ ಗುರುಜಿ, ಇದ್ದರೆ ಮಾತನಾಡಿ. ಹೇಳಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹೇಳಿ. ಗುರುಜಿ, ಬರೀ ಆಪಾದನೆ ಬರುತ್ತೆ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಏನು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಇದ್ರೂ ಜಗಳ ಜೂಟಿ ಜಸ್ಟ್ ಆಗುತ್ತೆ. ನೋಡಿ, ಅಪವಾದನೆ ಬರುವುದು ಹೇಗೆ ಅಂದರೆ, ನಾವು ಭಾದ್ರಪದ ಶುದ್ಧ ಚೌತಿಯ ದಿವಸ ಚಂದ್ರನನ್ನು ನೋಡಿದರೆ ಅಪವಾದಗಳು ತಪ್ಪುವುದಿಲ್ಲ ಅಂತ ಒಂದು ವಿಚಾರ. ಆ ಅಪವಾದಗಳನ್ನು ತಪ್ಪಿಸ್ಲಿಕ್ಕೆ ಯಾರನ್ನು ಪ್ರಾರ್ಥನೆ ಮಾಡ್ತೀವಿ? ಸಿಂಹ ಪ್ರಸೇನಮವತಿ ಸಿಂಹೋ ಜಾಂಬವತೋ ಅತಃ ಸುಕುಮಾರಕ ಮಾರುತಿ ತವಕ್ಕೇಶ ಶಮಂತಕ. ನಾವು ಯಾವಾಗ ನಾವು ಹೇಳಿಕೊಂಡು ಪರಿಹಾರ ಮಾಡ್ಕೊಳ್ತೀವಿ, ಅದರಂತೆಯೇ ಗಣಪತಿಯನ್ನು ಬುಧವಾರ ದಿವಸ ವಿಶೇಷವಾದ ಪ್ರಾರ್ಥನೆ ಮಾಡಿಕೊಳ್ಳಿ. ಎರಡಕ್ಕೂ, ಒಂದು ಮನೆ ತಗೊಳ್ಳಿಕ್ಕೂ, ಮತ್ತೊಂದು ಈ ಅಪವಾದನೆ ತಪ್ಪಲಿಕ್ಕೂ. ಹೆಚ್ಚಿಗೆ ಮಾತಬೇಡ, ಮೌನಂ ಕಲಹಂ ನಾಸ್ತಿ, ಆರಾಮಾಗಿರಿ. ಎಲ್ಲ ದೇವ್ರ ಖಂಡಿತವಾಗಲೂ ವಿತಿನ್ 2 months ನಿಮ್ಗೆ ಒಳ್ಳೆ ಸುದ್ದಿ ಬರ್ತದೆ. ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಧನಲಕ್ಷ್ಮಿ ಅಂತ ಪಾಂಡವಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಧನಲಕ್ಷ್ಮಿ ಅವರೇ. ನಮಸ್ತೆ.
ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಓಕೆ, ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 26/9/1995. ರಾಶಿ ನಕ್ಷತ್ರ? ಅಷ್ಟ ನಕ್ಷತ್ರ ಕನ್ಯಾ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಮಾ ಈಗ ಟಿವಿ ವಾಲ್ಯೂಮ್ ಕಡಿಮೆ ಆಯಿತು, ಪರವಾಗಿಲ್ಲ, ಹೇಳಿ. ಇಲ್ಲ. ಓಕೆ, ಇನ್ನು ಭಾರತಿ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ ಮೇಡಮ್, ಗುರುಗಳ ಮಾತಾಡಬೇಕಿತ್ತು, ಕನಕಪುರದಿಂದ. ಓಕೆ, ನಿಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಾ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರು ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. ಮಾ 12/5/2000. ಓಕೆ, ರಾಶಿ ನಕ್ಷತ್ರ? ರಾಶಿ ಸಿಂಹ ರಾಶಿ ಬರುತ್ತೆ ಮೇಡಮ್, ಬೆಳಗಿಂದ 3:55. ನಕ್ಷತ್ರ ಗೊತ್ತಿಲ್ಲ. ಓಕೆ ಭಾರತಿ ಅವರೇ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಮ್ಯೂಟ್ ಆಗಿದೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಮಗನ ಬಗ್ಗೆ ಕೇಳಬೇಕಿತ್ತು. ಏನ್ ಕೇಳ್ಬೇಕಮ್ಮ? ಗುರುಗಳೇ, ಒಂದು ಎಜುಕೇಶನ್ ಮುಂದೆ ಕಂಟಿನ್ಯೂ ಆಗುತ್ತಾ, ಇವಾಗ ಎಷ್ಟೇ ಸ್ಟಾಪ್ ಆಗುತ್ತಾ? ಯಾವ ರಾಶಿ, ಯಾವ ನಕ್ಷತ್ರ? ಸಿಂಹ ರಾಶಿ ಅಲ್ಲ, ಸಿಂಹರಾಶಿ ಬರುತ್ತೆ ಗುರುಗಳೇ. ರಾಕೇಶ್ ಅಂತ ಅವನ ಹೆಸರು. ರಾಕೇಶ್ಗೂ ಸಿಂಹರಾಶಿಗೂ ಸಂಬಂಧ ಇಲ್ಲ, ಜಾತಕದಲ್ಲಿ ಏನ್ ಬರುತ್ತೆ? ಜಾತಕ ಬರ್ತಿಲ್ಲ ಗುರುಗಳೇ. ನಾವು ಏನ್ ತುಂಬಾ ಕಷ್ಟ ಏನಮ್ಮ ಪಡಬೇಕು? ಡೇಟ್ ಆಫ್ ಬರ್ತ್ ಗೊತ್ತಿದೆ, ಟೈಮ್ ಆಫ್ ಬರ್ತ್ ಗೊತ್ತಿದೆ, ಪ್ಲೇಸ್ ಆಫ್ ಬರ್ತ್ ಗೊತ್ತಿದೆ, ಹೇಳ್ಬಿಟ್ರೆ ಟಕ್ ಟಕ್ ಅಂತ ಹಿಂಗೆ ಆಗತ್ತೆ ಅಂತ ಹೇಳುವ ಪ್ರಯತ್ನ ಮಾಡಬಹುದು. ಹಾಗಾಗಿ ಈ ಎಜುಕೇಶನ್ ಆಗಲ್ಲ ಅನ್ನೋದು ಇದು ಮಾತ್ರ ಅದ್ಭುತವಾದ ಪ್ರಯತ್ನ. ಪ್ರಯತ್ನ ಚೆನ್ನಾಗಿದ್ದರೆ ಎಂಥದನ್ನು ಸಾಹಸ ಪ್ರವೃತ್ತಿ ಆದರೂ ಮಾಡುವ ಸಾಧ್ಯತೆ ಉಂಟು. ಸಿಂಹರಾಶಿಗೆ ಈಗ ಒಳ್ಳೆಯ ಸಮಯ ಬರ್ತಾ ಇದೆ ಇನ್ನೆರಡು ತಿಂಗಳಲ್ಲಿ, ಅದರ ಆದ ಮೇಲೆ ಕಾರ್ಯಗಳು ಚೆನ್ನಾಗಿ ಆಗ್ತದೆ. ಚಿಂತೆ ಮಾಡಬೇಡಿ, ಪ್ರಯತ್ನ ಹೆಚ್ಚಿಗಿರಲಿ, ಪ್ರಯತ್ನಕ್ಕೆ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯ ಮಾಡಿರಿ, ಒಳ್ಳೆಯದಾಗ್ತದೆ. ಧನಲಕ್ಷ್ಮಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಪುಟ್ಟತಾಯಮ್ಮ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಟ್ಟತಾಯಮ್ಮ ಅವರೇ. ಹಲೋ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. ಮಾ ದಿನಾಂಕ ಗೊತ್ತಿಲ್ಲ. ಓಕೆ, ಕನ್ಯಾ ರಾಶಿ, ಅಷ್ಟ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಮಾ ಹೇಳಿ. ಮಾ ಹಲೋ ಹೇಳಿ. ಹೇಳಿ ಹೇಳಿ. ಆರೋಗ್ಯನೇ ಸರಿಯಿಲ್ಲ ಗುರುಜಿ. ಆರೋಗ್ಯ ಭಾಸ್ಕರ ದಿಚ್ಚೇತಿ. ಯಾವ ರಾಶಿ, ಯಾವ ನಕ್ಷತ್ರ ಹೇಳಿದ್ರಿ? ಕನ್ಯಾ ರಾಶಿ, ಅಷ್ಟ ನಕ್ಷತ್ರ. ಈಗಂತೂ ಒಂದು ಒಂದೂವರೆ ವರ್ಷದಿಂದ ಬಹಳಷ್ಟು ಕಾಡ್ತಾ ಇದೆ ನಿಮಗೆ. ಹೌದಾ? ಒಂದೂವರೆ ವರ್ಷ ಅಲ್ಲ, ಸುಮಾರು 10 ವರ್ಷ ಆಯ್ತು ಸ್ವಾಮಿ. ನಾನು ಉಣ್ಣೆದಿನ ಎಲ್ಲ ಮಸಾಣದ ಹತ್ರ ಬಿದ್ದುಬಿಟ್ಟಿದೆ. ಅದಕ್ಕೂ ಏನು ಸಂಬಂಧ ಇಲ್ಲ, ಏನೋ ಹೆದರ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ. ಸರಿ ಇರಲಿ, ಈಗ ನಾನು ಹೇಳೋದು, ಪೂರ್ವ ದಿಕ್ಕಿಗೆ ಒಂದು ಹಿತ್ತಾಳೆಯ ತಟ್ಟೆಯ ಮೇಲೆ ಗೋಧಿಯನ್ನು ಹರಡಿ, ಅದರ ಮೇಲೆ 2 ತುಪ್ಪ ದೀಪ ಹಚ್ಚಿ, ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು, ಕರ್ಪೂರ ಹಿಡಿದು ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ಸುತ್ತಿ ಅದನ್ನು ಹಚ್ಚಿ ಒಳ್ಳೆಯದಾಗ್ತದೆ. ಆದಷ್ಟು ಏನು ಸಮಸ್ಯೆ ಗೊತ್ತಾಗ್ತದೆ, ಅದಕ್ಕೆ ಔಷಧಿ ಭಗವಂತ ಬೇಕಾದ ಸೃಷ್ಟಿ ಮಾಡಿದ್ದಾನೆ. ಯಾವ ಔಷಧಿ ಕೊಟ್ಟರೆ ಸರಿ ಹೋಗುತ್ತೆ ಅದಕ್ಕೆ ಗೊತ್ತಾಗೋವರೆಗೂ ಕಷ್ಟ. ಡಯಾಗ್ನೋಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಇದೆ, ಏನಿದೆ ಪ್ರಾಬ್ಲಮ್ ಗೊತ್ತಿಲ್ಲ. ಅದಕ್ಕೆ ಕರ್ಪೂರ, ಗಟ್ಟಿ ಕರ್ಪೂರ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುತ್ತಿ ಅದನ್ನು ಒಂದು ವಿಳೆದೆಲೆನೋ ಅಥವಾ ಯಾವುದಾದ್ರು ತಟ್ಟೆ ಮೇಲೆ ಹಚ್ಚಿರಿ, ಬೇಗ ಕ್ಲಿಯರ್ ಆಗೋ ಸಾಧ್ಯತೆ ಉಂಟು. ಓಕೆ ಅಮ್ಮ, ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗುರುಜಿ, ನೀವು ಹೇಳ್ತಾ ಇದ್ರಿ ರೇವತಿ ನಕ್ಷತ್ರದ ಪಾದಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ರೇವತಿ ನಕ್ಷತ್ರದವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು, ಯಶಸ್ಸನ್ನು ಕಾಣ್ತಾರೆ ಹಾಗಾದರೆ ಅಂತ? ಕೆಲವೊಂದು ನಕ್ಷತ್ರಗಳು ತನ್ನ ಜೀವನದಲ್ಲಿ ತಾನೇ ತಯಾರು ಮಾಡಿಕೊಳ್ತವೆ ಸ್ವಭಾವಗಳು. ನೀರು ಹಳ್ಳ ಇದ್ದ ಕಡೆ ಆಟೋಮೆಟಿಕ್ಕಾಗಿ ಹೋಗಿ ನಿಲ್ಲುತ್ತೆ. ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ ಒಂದು ಥಿಯರಿ ಇದೆ. ಅಲ್ಲಿ ಹಳ್ಳ ಇದ್ದ ಕಡೆ ನೀರು ತಾನಾಗಿ ಹೋಗಿ ನಿಲ್ಲುತ್ತೆ ಅಂದಂಗೆ, ಈ ಎರಡನೇ ಪಾದವರ ಸ್ವಭಾವಗಳು ಹೇಗಿರುತ್ತೆ ಅಂದರೆ, ಒಬ್ಬರಿಗೆ ಕಲಿಸಿಕೊಡಬೇಕು, ತಾನು ಉಪಕಾರ ಮಾಡಿ ಅವರನ್ನು ಹೇಗಾರು ಮಾಡಿ ಮುಂದಕ್ಕೆ ತರಬೇಕು, ಹಠವಾ ಮಾಡಿ ಒಂದು ಕಾರ್ಯಗಳನ್ನು ಗೆಲ್ಲಬೇಕು. ವಿದ್ಯಾನ ಒಳ್ಳೆಯ ವಿಚಾರ. ಈ 4 ಪಾದದವರು ವಿದ್ಯಾದ ಬಗ್ಗೆ ಭಾಳ ಪಕ್ಷಪಾತಗಳು, ಹೆಂಗ ಮಾಡಿ ಇಂಥದೇ ವಿದ್ಯೆ. ಆ ವಿದ್ಯೆ ಅಂದರೆ ಮೋಸ್ಟ್ಲಿ
ಇವರುಗಳು ಇಂಜಿನಿಯರ್ಗೂ ಆಗ್ತಾರೆ, ಸ್ಪೀಚ್ ಮಾಡುವಂಥದ್ದು ಲಾಯರ್ಸ್ ಇತ್ಯಾದಿಗಳಿಗೂ ಅನುಕೂಲ. ಒಬ್ಬ ಗುರುಗಳು ಮಾಡುವಂಥ ಕೆಲಸಗಳನ್ನು ಇವರು ಮಾಡ್ತಾರೆ. ಬುಧ ವಿದ್ಯಾ, ವಿದ್ಯಾಕನ್ನು ಕೊಡೋರು ಯಾರು? ಗುರುಗಳು. ಎರಡೂ ಸಂಬಂಧ ಇದೆ. ಆದರೆ ಈ ವಿದ್ಯಾ ಕಲಿಬೇಕಾದ್ರೆ ಪರವಿರುದ್ಧಗಳು ಜಾಸ್ತಿ ಎರಡನೇ ಪಾದದಲ್ಲಿ. ಮೂರನೇ ಪಾದವರಿಗೆ ಸಾಮಾನ್ಯವಾಗಿ ಮದುವೆ ಸ್ವಲ್ಪ ತಡ ಆಗ್ತದೆ. ಯಾವಾಗ ಹಾಕೋಬೇಕು, ಯಾವಾಗ ಮಾಡಬೇಕು, ಏನು ಮಾಡಬೇಕು, ಅದೆಲ್ಲವೂ ಸ್ವಲ್ಪ ಲೇಟಾಗಿ ಲೇಟಾಗಿ ಪ್ರತಿಯೊಂದು ಮಂಡೇ ಆಗಬೇಕು, ಸಂಡೇನೇ ಆಗೋದು ನೆಕ್ಸ್ಟ್ ಮುಂದೆ. ಹಿಂದೆ ಅಲ್ಲ, ಒಂದು ರೌಂಡೇ ಒಂದು ವಾರ ಪೋಸ್ಟ್ಪೋನ್ ಆಗಿ ಆಗುತ್ತೆ. ಹೆದರ್ಕೋಬೇಕಾಗಿಲ್ಲ, ಆಗುತ್ತೆ. ಆದರೆ ಇಚ್ಛಾರ್ಥಗಳು ಇಮಿಡಿಯೇಟಾಗಿ ನಡೆಯುವ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಆದರೆ ಆದರೆ ನಾನು ಯಾವಾಗಲೂ ನಂಬರ್ ಒನ್ ಪ್ಲೇಸಲ್ಲಿ ಇರಬೇಕು, ನಾನು ಹಿಂದಕ್ಕೆ ಹೋಗಬಾರ್ದು ಅನ್ನುವ ಚಿಂತೆ ಯಾವಾಗಲೂ ಕಾಡುವ ಸಾಧ್ಯತೆಗಳು ಬಹಳವಾಗಿ ಉಂಟು. ನಂತರ ಇನ್ನು ನಾಲ್ಕನೇ ಪಾದದವರು ಮಾಡಿದ್ರೆ ಒಂಥರ ಹಾಸ್ಯ ಪ್ರವೃತ್ತಿ, ಯಾರನ್ನು ನೋಡಿದ್ರೂ ನಗಿಸ್ತಾರೆ. ತಾನು ದುಃಖದಲ್ಲಿ ಇದ್ದರೂ ಮತ್ತೊಬ್ಬರನ್ನು ನಗಿಸಿ ಅದರಲ್ಲಿ ಸಂತೋಷ ಪಡುವಂಥ ಕ್ವಾಲಿಟಿ ಪ್ರತಿಯೊಂದಲ್ಲೂ. ನಗಿಸ್ಬೇಕು, ನಗಿಸ್ಬೇಕು, ನಗಿಸ್ಬೇಕು. ಆ ವರ್ಡ್ಸ್, ಆ ಸಮಯೋಚಿತ ಬುದ್ಧಿ ಇದೆಯಲ್ಲ, ಅವ್ರಿಗೆ ಬರೋದು ಆ ಟೈಮಲ್ಲಿ ತಕ್ಕಂಗೆ ಮಾತು. ಅದರಿಂದ ಒಂದು ಕರೆಕ್ಟ್ ರಿಲೆವೆಂಟ್ ಏನಾದ್ರು ಒಂದು ಕೇಳಿ ಅದಕ್ಕೆ ತಕ್ಕ ಒಂದು ಸಂಬಂಧಪಟ್ಟ ಮಾತುಗಳು ಅಥವಾ ಉದಾಹರಣೆ ಅಥವಾ ಒಂದು ಕಾರ್ಯ ಇವನ್ನೆಲ್ಲ ಮಾಡುವಂಥ ಕ್ವಾಲಿಟಿಗಳು ಯಾವತ್ತೂ ಇರ್ತದೆ ಅವರಿಗೆ. ತಮಾಷೆ ಪ್ರವೃತ್ತಿ ಇದೊಂಥರ ಕಲೆ, ಅದು ಎಲ್ರಿಗೂ ಬರಲ್ಲ. ಒಬ್ಬರನ್ನು ನೋಡಿದ ಕೂಡಲೇ ಅವ್ರ ದಪ್ಪ ಇರಲಿ ಸಣ್ಣ ಇರಲಿ ನಗಿಸುವಂಥ ಕ್ವಾಲಿಟಿ ಇದೆಯಲ್ಲ, ಅದು ಅಪರೂಪ. ಆ ನಗು ಹಾಸ್ಯ ಅನ್ನೋದು ಎಲ್ರಿಗೂ ಬರಲ್ಲ. ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿದ್ರೂ ನಡೆಯಲ್ಲ, ಯಾವಾಗಲೂ ಹಾಸ್ಯ ಮಾಡಿದ್ರೂ ನಡೆಯಲ್ಲ. ಒಂದು ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ಇವರು ಎಂಟ್ರಿ ಆಯಿತು ಅಂದರೆ ಥ್ರೂ ಅಲ್ಲಿ ಕೋಲಾಹಲ. ಆ ರೀತಿ ಇರುವಂಥ ಕ್ವಾಲಿಟಿ ಈ ನಾಲ್ಕನೇ ಪಾದವರಿಗೆ. 27 ನಕ್ಷತ್ರಗಳು, 4 ಪಾದಗಳ ಸ್ವಭಾವಗಳಿಗೆ ಇವತ್ತಿಗೆ ಎಂಡ್ ಆಯಿತು. ಇನ್ನು ಬೇರೆ ಬೇರೆ ಹೊಸ ಹೊಸ ಟಾಪಿಕ್ ಬಗ್ಗೆ ಮಾತಾಡುವ. ಓಕೆ ಗುರುಜಿ, ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಶ್ಲೋಕದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ? ನಾವು ಎದುರುಚಾಲ ಅಂದರೆ ಏನಿದೆ ಅದರಲ್ಲಿ ಸಂತೋಷ ಪಡಬೇಕಂತೆ. ಅದಕ್ಕೆ ದೇವರ ಅನುಗ್ರಹ ಬೇಕು. ನಂಗೆ ಇದೇ ಬೇಕು ಅದೇ ಬೇಕು ಹೇಳಬಾರ್ದು. ಎದುರುಚಾಲ ಬಸಂತೃಪ್ತಂ ಅಂತನ್ನುವಂಥ ಈ ಶ್ಲೋಕ, ಅದನ್ನು ಹೇಳ್ಕೊಳ್ಳೋಣ ಬನ್ನಿ. ಸಂಚಿಕೆಯಲ್ಲಿ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.